ಸುದ್ದಿಗೋಗೋಣ ಜಯನಗರದ ಬಿಜೆಪಿ ಶಾಸಕ ಸಿ ಕೆ ರಾಮ ಅವರು ಒಂದು ದೂರನ ಕೊಟ್ಟಿದ್ದಾರೆ ಸ್ಪೀಕರ್ಗೆ ಏನಪ್ಪ ಅಂದರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಾಸಕರಿಗೆ ಆಹ್ವಾನ ನೀಡದೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಲಾಗಿದೆ ಅಂತ ಜಯನಗರದ ಬಿಜೆಪಿ ಶಾಸಕ ಸಿ ಕೆ ರಾಮ್ ಅವರು ಸ್ಪೀಕರ್ಗೆ ದೂರನ ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ ಸ್ಪೀಕರ್ಗೆ ದೂರು ಕೊಟ್ಟ ಬಳಿಕ ಮಾತನಾಡಿದಂತಹ ಸಿ ಕೆ ರಾಮ ಅವರು ಆಗಸ್ಟ್ ಐದರಂದು ಗೃಹ ಜ್ಯೋತಿ ಉದ್ಘಾಟನೆ ಕಾರ್ಯಕ್ರಮ ಇದೆ ಸಿಎಂ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಶಿಷ್ಟಾಚಾರದ ಪ್ರಕಾರ ಎಲ್ಲ ಶಾಸಕರ ಹೆಸರು ಆಹ್ವಾನ ಪತ್ರಿಕೆಯಲ್ಲಿ ಇರಬೇಕು ಆದರೆ ನನ್ನ ಹೆಸರು ಆಹ್ವಾನ ಪತ್ರಿಕೆಯಲ್ಲಿ ಇಲ್ಲ ಶಾಸಕರ ಹೆಸರು ಹಾಕದೆ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತ ಸಿ ಕೆ ರಾಮಮೂರ್ತಿ ಆರೋಪವನ್ನು ಮಾಡಿದರು ಅನ್ನಭಾಗ್ಯ ಯೋಜನೆ ಉದ್ಘಾಟನೆ ವೇಳೆಯೂ ನನ್ನ ಹೆಸರು ಹಾಕಿರಲಿಲ್ಲ ಗೋಪಾಲಯ್ಯ ಅವ್ರಿಗೂ ಹೀಗೆ ಮಾಡಿದರು ಈಗ ನನ್ನ ಹೆಸರು ಹಾಕಿಲ್ಲ ಹೀಗಾಗಿ ಸ್ಪೀಕರ್ಗೆ ದೂರು ನೀಡಿದ್ದೇನೆ ಇಂತಹ ಕೆಲಸ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಸ್ಪೀಕರ್ಗೆ ದೂರು ನೀಡಿದ್ದೇನೆ ಅಖಚುತಿ ಮಣ್ಣೆಗೆ ಅವಕಾಶ ನೀಡುವಂತೆ ಕೂಡ ಸ್ಪೀಕರ್ಗೆ ಮನವಿ ಮಾಡಿದ್ದೇನೆ ಅಂತ ಶಾಸಕ ರಾಮಮೂರ್ತಿ ಅವರು ಹೇಳಿದರು ಬಿ ಜೆ ಪಿಯಿಂದ ಗೆದ್ದ ಶಾಸಕರಿಗೆ ಹೀಗೆ ಮಾಡ್ತಾ ಇದ್ದಾರೆ ಉದ್ದೇಶಪೂರ್ವಕವಾಗಿ ಹೀಗೆ ಸರ್ಕಾರ ಮಾಡ್ತಾ ಇದೆ ಅನ್ನಿಸ್ತಾ ಇದೆ ಲೋಪ ಸರಿ ಮಾಡಿ ಹೊಸ ಆಹ್ವಾನ ಪತ್ರಿಕೆ ಮುದ್ರಿಸಬೇಕು ಇಲ್ಲ ಹೋದರೆ ಆಗಸ್ಟ್ ಐದರಂದು ನಡೆಯಲಿರುವ ಕಾರ್ಯಕ್ರಮ ವಿಚಾರವಾಗಿ ನಾವು ಮತ್ತೆ ದೂರನ್ನು ಕೊಡ್ತೀವಿ ಆ ಒಂದು ಕಾರ್ಯಕ್ರಮವನ್ನು ಬಹಿಷ್ಕಾರ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರೆ ಪ್ರತಿಭಟನೆ ಕೂಡ ಮಾಡ್ತೀವಿ ಅಂತ ಜಯನಗರದ ಶಾಸಕ ರಾಮಮೂರ್ತಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ಒಬ್ಬ ಶಾಸಕರಿಗೆ ಕೊಡಬೇಕಾದ ಗೌರವವನ್ನು ಯಾವುದೇ ಸರ್ಕಾರ ಇರಲಿ ಕೊಡಲೇಬೇಕು ಅದು ಶಿಷ್ಟಾಚಾರ ಒಬ್ಬ ಶಾಸಕರಿಗೆ ಸ್ಥಳೀಯ ಶಾಸಕರಿಗೆ ಆಹ್ವಾನನ ಕೊಡಬೇಕು ಅವರ ಹೆಸರನ್ನು ಏನು ಇನ್ವಿಟೇಷನಲ್ಲಿ ಮುದ್ರಣ ಮಾಡಬೇಕು ಅದು ಶಿಷ್ಟಾಚಾರ ಯಾವುದೇ ಸರ್ಕಾರ ಇರಲಿ ಯಾವುದೇ ಶಾಸಕರಿರಲಿ ಒಬ್ಬ ಜನಪ್ರತಿನಿಧಿಗೆ ಕೊಡುವಂಥ ಗೌರವವನ್ನು ಯಾರೇ ಆದರೂ ಕೊಡಲೇಬೇಕು ಸೊ ಸಿ ಕೆ ರಾಮಮೂರ್ತಿ ಅವರ ಮನವಿ ಸರಿಯಾಗೇ ಇದೆ ನೋಡೋಣ ಸರ್ಕಾರ ಸರಿ ಮಾಡಿಕೊಳ್ಳುತ್ತಾ ಅಂತ ಯಾಕಂದರೆ ಈ ಹಿಂದೆ ಹೊಸಕೋಟೆ ವಿಚಾರಕ್ಕೆ ಬಂದಾಗ ಶರದ್ ಬಚ್ಚೇಗೌಡ್ರ ಶಾಸಕರು ಸಚಿವ ಎಂ ಟಿ ಬಿ ನಾಗರಾಜ್ ಶಿಷ್ಟಾಚಾರನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಇದೇ ವಿಚಾರ ಸದನದಲ್ಲಿ ರೈಸ್ ಆಗಿತ್ತು ಸಿದ್ದರಾಮಯ್ಯವರು ಶರದ್ ಬಚ್ಚಗೌಡ ಪರ ಪರವಾಗಿ ಮಾತನಾಡಿದರು ಯಾರು ಏನೇ ರೀ ನರೇಂದ್ರ ಮೋದಿಯವ್ರಿಗೆ ಬಂದರೂ ಪ್ರಧಾನಮಂತ್ರಿ ಬಂದರೂ ಒಂದು ಸ್ಥಳೀಯ ಕಾರ್ಯಕ್ರಮ ನಡೆಸಬೇಕಾದ್ರೆ ಸ್ಥಳೀಯ ಶಾಸಕರಿಗೆ ಗೌರವ ಕೊಡಬೇಕು ಪ್ರಕಾರ ಅವ್ರ ಆಗಬೇಕು ಅವ್ರ ಆಹ್ವಾನವನ್ನು ಕೊಡಬೇಕು ಅದು ಶಿಷ್ಟಾಚಾರ ಶಾಸಕನಿಗೆ ಕೊಡುವಂಥ ಗೌರವ ಸೊ ಆ ನಿಟ್ಟಿನಲ್ಲಿ ಸಿ ಕೆ ರಾಮಮೂರ್ತಿ ಅವರ ಹೆಸರು ಹಾಕ್ಲೇಬೇಕು ಅದು ಶಿಷ್ಟಾಚಾರ ನೋಡೋಣ ಆ ಭವಿಷ್ಯ ಈಗ ದೂರ ಕೊಟ್ಟಿದ್ದಾರಲ್ಲ ಚೇಂಜಸ್ ಆಗಬಹುದೇನು